ಪಾತಿ ನಿನ್ನ ಕರುಣೆ ಕಂಡು ಸದಾ ನಾವು ಮೇಲಿರಲಿ ತಾಯಿ, ನಾವು ಮೇಲಿರಲಿ, ಸದಾ ನಾವು ನಿನ್ನ ಪೂಜಿಸುವ ಕಾರಣ ಗೊತ್ತು ತಾಯಿ. ನನ್ನಣ್ಣ ತನ್ನ ಕಣ್ಣುಗಳಂತೆ ನೋಡಿಕೊಳ್ಳುತ್ತಿದ್ದಾನೆ. ಅಷ್ಟೇ ಅಲ್ಲ, ತನಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನನ್ನನ್ನು ಹೂವಿನಂತೆ ಜೋಪಾನ ಮಾಡಿದ್ದಾನೆ. ಅವನಿಗೆ ಯಾವ ಕಷ್ಟ ಬಾರದಂತೆ ನೋಡಿಕೊಂಡು ಈ ಮನೆಗೆ ಅವರಿಗೆ ಒಳ್ಳೆ ಅತ್ತಿಗೆ ಬರಲಿ ತಾಯಿ, ಒಳ್ಳೆ ಅತ್ತಿಗೆ ಬರಲಿ. ಬನ್ನಿ ಅಣ್ಣ, ಮನೆಯಲ್ಲಿಲ್ಲ ನೋಡಿ. ನೀವು ಪ್ಯಾಂಟಿನ ಜನ ನಮಗೆ ಕುರ್ಚಿಯಾಗಿ ಕೂಡಿಸುವಷ್ಟು ಯೋಗ್ಯತೆ ಆ ದೇವರು ನಮಗೆ ಕೊಟ್ಟಿಲ್ಲ. ನೀವು ಈಗ ನೆಲದ ಮೇಲೆ ಕೂಡಬೇಕು ಅಷ್ಟೇ. ಹಾಗಾದರೆ ನೀವು ತನ್ನ ತಪ್ಪನ್ನು ಕ್ಷಮಿಸಿಬಿಡಿ. ನೋಡಿ, ನೀವು ನನಗೆ ರೀ ಹಾಕಿ ಮಾತಾಡಬೇಡಿ, ಯಾಕೆಂದ್ರೆ ನನಗೆ ನಾಚಿಕೆ ಆಗುತ್ತೆ. ಎಷ್ಟೇ ಆಗುತ್ತೆ, ಕಲಿತವರು ಮೇಲಾಗಿ ದೊಡ್ಡವರು, ಹಾಗಿದ್ದಾಗ ನಾನು ನಿಮಗೆ ರೀ ಹಾಕಿ ಮಾತಾಡಲೇಬೇಕು. ನಾಚುತ್ತಿರುವುದನ್ನು ನೋಡಿದ್ರೆ ನನ್ನ ನೀನು ನನ್ನನ್ನು ಪ್ರೀತಿಸುವೆಯಾ? ಏನ್ ಮಾತಾಡ್ತಿದ್ದೀರಾ ನೀವು? ನನ್ನೇನೋ ಆ ಮಠಕ್ಕೆ ತಿಳಿದಿದ್ದೀರಾ? ನೋಡಿ, ನಾನು ನಿಮ್ಮನ್ನು ಆ ದೃಷ್ಟಿಯಿಂದ ಯಾವತ್ತೂ ನೋಡಿಯೂ ಇಲ್ಲ. ನೀವು ನನ್ನನ್ನು ತಪ್ಪಾಗಿ ತಿಳಿದಿದ್ದೀರಾ. ಹಾಗಾದ್ರೆ ಕ್ಷಮಿಸಿಬಿಡು ರೂಪ. ನಿನ್ನನ್ನು ನಿನ್ನ ಮದುವೆಯ ಬಗ್ಗೆ ಹೊರಗುತ್ತಿರುವ ಚಿಂತೆಯಿಂದ ದೂರ ಮಾಡಬೇಕಂದ್ರೆ ನನ್ನ ಹತ್ರ ಹಣಪಟ್ಟು ಸಹಾಯ ಮಾಡುವಷ್ಟು ಸಮರ್ಥವಿಲ್ಲ. ಒಂದು ಹೆಣ್ಣನ್ನು ಮದುವೆ ಮಾಡಬೇಕಂದ್ರೆ 1-2 ಲಕ್ಷದವರೆಗೆ ಹಣ ಬೇಕು. ಒಂದು ಹೆಣ್ಣಿನ ಕೈ ಹಿಡುವ ಗಂಡಸು ಈ ಸಮಾಜದಲ್ಲಿ ಎಲ್ಲೂ ಸಿಗುವುದಿಲ್ಲ. ಅದಕ್ಕೆ ನಿನ್ನನ್ನೇ ಮದುವೆ ಮಾಡಿಕೊಂಡವರೇ ನಿನ್ನ ಮನಸ್ಸರಿ ಅದಕ್ಕೆ ಕೇಳಿದಕ್ಕೆ ನನಗೆ ಕ್ಷಮಿಸಿತು. ನೋಡಿ ಮೋಹನ್, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನೀವೆಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಮದುವೆಗಿಂತ ಮುಂಚಿತವಾಗಿ ನಮ್ಮಣ್ಣನಿಗೆ ಮದುವೆಯಾಗಿ ಈ ಮನೆಗೆ ಅತ್ತಿಗೆ ಬರಬೇಕೆನ್ನುವುದೇ ನನ್ನ ಆಸೆ. ನೋಡಿ, ಹಾಗಿದ್ದಾಗ ನಮ್ಮಣ್ಣನಿಗೆ ದ್ರೋಹ ಮಾಡಿ ನಾನು ನಿಮಗೆ ಮಾತು ಕೊಡ್ಲಾರೆ ಮೋಹನ್, ಮಾತು ಕೊಡ್ಲಾರೆ. ನನ್ನನಿಗೆ ಎಲ್ಲ ವಿಷಯವನ್ನು ನಾನು ತಿಳಿಸಬಲ್ಲೆ. ನಿನ್ನ ಮನಸ್ಸು ನನ್ನ ಮೇಲೆ ಇರದಿದ್ದರೆ ಖಂಡಿತವಾಗಿಯೂ ನಾನು ನಿನಗೆ ತೊಂದರೆ ಕೊಡುವುದಿಲ್ಲ. ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ನಿನ್ನ ಮನಸ್ಸಿದ್ದವನ ಜೊತೆ ನಿನ್ನ ಮದುವೆ ಮಾಡಿನ ಬರುತ್ತೇನೆ. ಇಲ್ಲಿ ಮೋಹನ್, ನಾನು ಆಡಿದ ಮಾತಿನಿಂದ ನಿಮ್ಮ ಮನಸ್ಸಿಗೆ ನೋವಾಗಿರಬಹುದು. ನೀವೇನೋ ಸುಮ್ಮನೆ ಚೇಷ್ಟೆ ಮಾಡ್ತಾ ಇದ್ದೀರಂತ ನಾನು ಭಾವಿಸಿದೆ. ಆದರೆ ನೀವು ನನ್ನ ಕೈ ಹಿಡಿತೀರಂದ್ರೆ ನಿಜವಾಗಿಯೂ ನಾನು ನಿಮ್ಮ ಪತಿಯನ್ನು ಪಡೆಯಬೇಕಾದ್ರೆ ಸುಮ್ಮನೆ ಮಾಡಬೇಕು. ನಾನು ನನಗಷ್ಟೇ ಸಾಕು. ನೀನು ಯಾವಾಗಲೂ ನನ್ನ ಹೃದಯದ ರಾಣಿಯಾಗಿರಬೇಕು. ಹಾಗೆ ಆಗಲಿ. ಹಾ ನೋಡಿ ಅಣ್ಣ, ಬರುವ ವೇಳೆ ಆಯಿತು. ನಾನು ಅಡುಗೆ ಮಾಡ್ತೀನಿ, ನೀವಿಬ್ಬರು ಸೇರಿ ಊಟ ಮಾಡುವಿರಂತೆ. ಊಟ ಆಮೇಲೆ ಮಾಡಿದರೆ ಸಂತೋಷದ ಸಮಯದಲ್ಲಿ ಒಂದು ಸಿಹಿಗಾನ. ಹಾಗೆ ಆಗಲಿ. ನಿಮ್ಮ ಸಂತೋಷಕ್ಕಾಗಿ ನಾನು ಹಾಡು ಹಾಡುತ್ತೇನೆ. ಬನ್ನಿ ಹೀಗೆ. Kabul kabul ಯಾಕಣ ಮನೆಗೆ ಬರೋದಕ್ಕೆ ಇಷ್ಟೇ ಲೇಟ್ ಮಾಡಿದೆ ಅವರು ನನಗೆ ಬೆಟ್ಟಿ ಆಗಲಿಲ್ಲವೇ ಅವರೇಣ ಮೋಹನ್ ಕರ್ಕೊಂಡು ಬಂದಿದ್ರು ನೀವು ಮನೆಯಲ್ಲಿ ಅಂತ ಹೇಳಿದೆ ಅದಕ್ಕೆ ಅವರು ನನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ನಾನು ಅವರಿಗೆ ಕೂಸವನ್ನು ಬಿಟ್ಟು ಯಾಕಮ್ಮ ಕಳಿಸಿದೆ ಆದರೂ ತಂಗಿ ಬಡವರಾಗಿ ಈ ಭೂಮಿ ಮೇಲೆ ಬದುಕಬಾರದಪ್ಪ ಬದುಕಬಾರದು ಆ ಕಟಕ ಶ್ರೀಮಂತ ರಾವಣ ಗೌಡನಿಗೆ ನಾವು ಕೊಡಬೇಕಾದ ಸಾಲದಲ್ಲಿ ಈ ಇಂಥ ಮನೆ ಕೊಟ್ಟರು ಇನ್ನೂ 3 ಸಾರಿ ಉಳಿಯುತ್ತಂದ ಆ ಗೌಡ ತಾಯಿ ನಮ್ಮನ್ನು ಬದುಕಿಸಿಕೊಳ್ಳೋಕ್ಕಿಂತ ಅಣ್ಣ ತಂಗಿಯರ ಪ್ರಾಣವನ್ನು ಒಂದೇ ಬಾರಿ ತೆಗೆದುಬಿಡು ಯಾಕಂದರೆ ನಿನಗೆ ಬೇಕಾಗಿರುವುದು ಬಡವರಲ್ಲ ಶ್ರೀಮಂತರು ಶ್ರೀಮಂತರು ನಿನ್ನ ಪೂಜೆಯನ್ನು ಅದ್ದೂರಿಂದ ಮಾಡುತ್ತಾರೆ ಆದರೆ ಒಪ್ಪತ್ತಿನ ತುತ್ತಿಗೆ ಬಿಸಿ ಇಲ್ಲದ ನಾವು ಆತ್ಮ ಪೂಜೆ ಮಾಡಿದರೆ ನಿನಗೆಲ್ಲಿ ಕೇಳಬೇಕು ಈ ಬಡವರ ಕೂಗು ಇಂದಿನ ಈ ಸಮಾಜದಲ್ಲಿ ಪ್ರತಿಯೊಂದು ಮಾತಿಗೂ ಪ್ರತಿಯೊಂದು ಕೆಲಸಕ್ಕೂ ಒಂಚು ಹಾಕಿ ಲಂಚ ತಿನ್ನುವ ಅಧಿಕಾರಿಗಳಿದ್ದಾರೆಂದು ತಿಳಿದಿದ್ದೆ ಆದರೆ ದೇವರು ಕೂಡ ಲಂಚ ಕಾಸೆ ಮಾಡಿದರ ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ ತಂಗಿಯನ್ನು ಹೊರಗೆ ದುಡಿಯಲಿಕ್ಕೆ ಕಳಿಸಿದ್ರೆ ಎಲ್ಲಿ ಕಂಡ ಕರಗುತ್ತಿದೆ ಅಂತ ತಿಳಿದು ಮನೆಯಲ್ಲಿ ಕೂಡಿಸಿ ನೀನು ಕೂಡ ದುಡಿತಾ ಇದೀಯಾ ಅಣ್ಣ ಕುಳಿತು ಉಂಡ್ರೆ ಕುಡಿಕೆ ಹೊನ್ನು ಸಾಲದು ಎನ್ನುವಂತೆ ನೀನೊಬ್ಬರೇ ದುಡಿದ್ರೆ ಹೇಗಣ್ಣ ನಡೆಯಣ್ಣ ನಾಳೆಯಿಂದ ನಾನು ಕೂಡ ನಿನ್ನ ಜೊತೆ ದುಡಿಯಲಿಕ್ಕೆ ಬರ್ತೀನಿ ನಡೆಯಣ್ಣ ನೀನು ನನ್ನ ಜೊತೆ ಕೆಲಸಕ್ಕೆ ಬರೋಣ ನನ್ನ ಮೇಲೆ ಭೇದ ಭಾವ ಬಂತು ನೀನು ಕೆಲಸ ಮಾಡುವುದು ಸಾಧ್ಯ ಇಲ್ಲದ ಮಾತು ನಿನ್ನ ಮದುವೆ ಮಾಡಿ ನಿನ್ನ ಗಂಡನ ಮನೆಗೆ ಕಳಿಸುವವರೆಗೂ ನನಗೆ ಸಮಾಧಾನ ಇಲ್ಲಪ್ಪ ಯಾಕೆಂದರೆ ನೀನು ಋತುಮತಿಯಾಗಿ 3-4 ವರ್ಷಗಳಾದರೂ ಇನ್ನೂ ಹೊರವೇ ಬಂದಿಲ್ಲವೆಂದು ಕೂಗಾಡಿ ಹೇಳಿಕೊಳ್ಳುವ ಈ ಸಮಾಜದ ಚುಚ್ಚು ಮಾತನ್ನು ಕೇಳಿ ನನ್ನ ಕೈಯಿಂದ ತಡೆದುಕೊಳ್ಳುವಷ್ಟು ಶಕ್ತಿ ಇಲ್ಲಮ್ಮ ಅಣ್ಣ ಈ ಹೀನ ಸಮಾಜವೇ ಹೀಗಣ್ಣ ಕೆಟ್ಟವರಿಗೆ ಒಂದು ಮಾತು ಬಂದರೆ ಒಳ್ಳೆಯವರು ಒಂದು ಮಾತು ಕೊಟ್ಟೆ ಕೊಡ್ತದೆ ಈ ಹಾಳು ಸಮಾಜ ಈ ಸಮಾಜದ ಗೋಡವೇ ನನಗೆ ಬೇಕಣ್ಣ ನಡೆಯೋಣ ಅಡಿಗೆ ಮಾಡ್ತೀನಿ ನೀರು ಬಂದಿಲ್ಲ ಅಂತ ನಾನು ಹಾಗೆ ಇದ್ದೇನೆ ಊಟ ಮಾಡಿದೆ ಅಂತ ನಡಿ ಇನ್ನೂ ಊಟ ಮಾಡಲಿಲ್ಲವೇ ನಾನು ಬರುವವರು ಉಪವಾಸ ಬಾರಮ್ಮ ಊಟ ಮಾಡೋಣ ನಡೆ